हेलो गाइस ना निम इमाम नाविंदु द्वितीय पी यू सिया कन्नड़ नाल्कने वंदु गद्य भाग के बंदिदेवे गद्य भाग हेसरु कन्नड़वन्नु कट्टुव केलस सो गाइस नावु इंदिन वीडियोदल्ली ई वंदु गद्य भाग इंपार्टेंट नोट्स नोडोण सो गाइस बनी वीडियोन स्टार्ट माडोण वीडियो स्टार्ट माडोकिंत मोदलु नन्न वंदु चिक्क रिक्वेस्ट इदे एनप्प अंतंद्रे ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲಾದ ಇಮಾಮ್ ಲರ್ನಿಂಗ್ ಆ್ಯಂಡ್ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ ಮರೆಯದೆ ಪ್ರೆಸ್ ಮಾಡಿ. ಏಕೆಂದರೆ ನಾವು ಹೀಗೆ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಫ್ರೆಂಡ್ಸ್. ಸೊ ಗೈಸ್, ಇನ್ನೊಂದು ರಿಕ್ವೆಸ್ಟ್ ಇದೆ. ಏನಪ್ಪ ಅಂತಂದರೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಕೂಡ ಮಾಡ್ಬೋದು. ಸೊ ಗೈಸ್, ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ. ಸೊ ನೀವು ಡೈರೆಕ್ಟಾಗಿ ನನ್ನ ಇನ್ಸ್ಟಾ ಲಿಂಕ್ನ ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಬೋದು. ಸೊ ಗೈಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೋಮನಂಕಿ ಒಂದು ಒಂದು ಅಂಕದ ಪ್ರಶ್ನೆಗಳು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರಗಳನ್ನು ಕಂಡುಕೊಳ್ಳೋಣ ಫ್ರೆಂಡ್ಸ್. ಸೊ ಗೈಸ್, ಮೊದಲ ಒಂದು ಪ್ರಶ್ನೆ ನೋಡೋಣ. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. AR ಕೃಷ್ಣಶಾಸ್ತ್ರಿಗಳು ಹೈದರಾಬಾದಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಫ್ರೆಂಡ್ಸ್. ಸೊ ಗೈಸ್, ಎರಡನೇ ಒಂದು ಪ್ರಶ್ನೆ ನೋಡೋಣ. ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು? ಉತ್ತರ, ನಮ್ಮ ಅಂದರೆ ಒಂದು ಬೌದ್ಧ ಧರ್ಮವು ನಮ್ಮ ದೇಶದಲ್ಲಿ ಖಿಲವಾಗಿ ಹೋಗಿದೆ. ಸೊ ಗೈಸ್, ಮೂರನೇ ಒಂದು ಪ್ರಶ್ನೆ ನೋಡೋಣ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳ ಅಭಾವವು? ಸೊ ಗೈಸ್, ಉತ್ತರವನ್ನು ನೋಡೋಣ. ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳು ಪ್ರಾಂತೀಯ ಭಾಷೆಗಳ ಸ್ಥಾನವನ್ನಾಕ್ರಮಿಸುತ್ತಿರುವ ಭಾಷೆಗಳಾಗಿವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾಲ್ಕನೊಂದು ಪ್ರಶ್ನೆ. ಯಾವ ಮಾಯದ್ದೆಯನ್ನು ನಾವು ಮೀರಬಾರದು? ಉತ್ತರ, ಯಾವ ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೆನ್ನುವ ಮಾಯದೆಯನ್ನು ನಾವು ಮೀರಬಾರದು ಫ್ರೆಂಡ್ಸ್. ಸೊ ಗೈಸ್, ಐದನೇ ಒಂದು ಪ್ರಶ್ನೆ ನೋಡೋಣ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಏನಾಗುತ್ತಾರೆ? ಸೊ ಗೈಸ್, ಉತ್ತರವನ್ನು ನೋಡೋಣ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ದ್ವೀಪಗಳಾಗುತ್ತಾರೆ. ಸೊ ಗೈಸ್, ಆರನೇ ಒಂದು ಪ್ರಶ್ನೆ. ಯಾವುದು ನಮ್ಮ ಮೈಗೆ ಹತ್ತುವುದು? ಉತ್ತರ, ನಮ್ಮ ಭಾಷೆಯಲ್ಲಿ ಕಲಿತಿದ್ದು ಮಾತ್ರವೇ ನಮ್ಮ ಮೈಗೆ ಹತ್ತುತ್ತದೆ. ಸೊ ಗೈಸ್, ಏಳನೇ ಒಂದು ಪ್ರಶ್ನೆ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಉತ್ತರ, ಡಾಕ್ಟರ್ CNR ರಾವ್ರವರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. ಸೊ ಗೈಸ್, ಎಂಟನೇ ಒಂದು ಪ್ರಶ್ನೆ ನೋಡೋಣ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು? ಉತ್ತರ, ಕನ್ನಡಿಗರು ತಮ್ಮ ರಾಜ್ಯದಲ್ಲೇ ತಾವೇ ತಬ್ಬಲಿಗಳಾಗುತ್ತಿದ್ದಾರೆ ಫ್ರೆಂಡ್ಸ್. ಸೊ ಗೈಸ್, ಒಂಬತ್ತನೇ ಒಂದು ಪ್ರಶ್ನೆ ನೋಡೋಣ. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಸೊ ಗೈಸ್, ಉತ್ತರವನ್ನು ನೋಡೋಣ. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ ಫ್ರೆಂಡ್ಸ್. ಸೊ ಗೈಸ್, ಹತ್ತನೇ ಒಂದು ಪ್ರಶ್ನೆ. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು? ಸೊ ಗೈಸ್, ಉತ್ತರವನ್ನು ನೋಡೋಣ. ಕನ್ನಡ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಅಂಗುಲ ಅಂಗುಲದಲ್ಲಿಯೂ ಕನ್ನಡವರಾಗಿರಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹನ್ನೊಂದು ಒಂದು ಪ್ರಶ್ನೆ. ಭಾಷೆ ಯಾವುದಕ್ಕಿಂತ ದೊಡ್ಡದು? ಉತ್ತರ, ಭಾಷೆ ಬದುಕಿಗಿಂತ ದೊಡ್ಡದು ಫ್ರೆಂಡ್ಸ್. ಸೊ ಗೈಸ್, ಈಗ ನಾವು ರೋಮನಂಕಿ ಎರಡು ಎರಡು ಅಂಕಗಳ ಪ್ರಶ್ನೆಗಳು ಅಥವಾ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರಗಳನ್ನು ಕಂಡುಕೊಳ್ಳೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಶ್ನೆ. ಹಾಮ ನಾಯಕರಲ್ಲಿ ಕನ್ನಡ ಪ್ರೀತಿ ಸುರಿಸಿದ್ದು ಹೇಗೆ? ಸೊ ಗೈಸ್, ಉತ್ತರವನ್ನು ನೋಡೋಣ. ಲೇಖಕರಲ್ಲಿ ಕನ್ನಡದ ಪ್ರೀತಿಯು ಮಾಸ್ತಿ, ಕುಯ್ಯಂಪು, ತ್ರೀ ಅಂದರೆ ತೀನಂ ಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫೂರ್ತಿಸಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಎರಡನೇ ಒಂದು ಪ್ರಶ್ನೆ. AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಹಾಮ ನಾಯಕರಲ್ಲಿ ಮೂಡಿದ ಭಾವನೆಗಳಾವವು? ಸೊ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. AR ಕೃಷ್ಣಶಾಸ್ತ್ರಿಗಳ ಭಾಷಣವನ್ನು ಓದಿದಾಗ ಲೇಖಕರ ಮನದಲ್ಲಿ ಖೇದ, ಭಯ, ಅಸಹಾಯಕತೆ ಮತ್ತು ಕ್ರೋಧ ಭಾವನೆಗಳು ಆವರಿಸಿಕೊಂಡವು. ಅಂದೇ ಕನ್ನಡದ ಕಾರಣಕ್ಕಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಂಡಿದ್ದಾಗಿ ಲೇಖಕರು ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಮೂರನೊಂದು ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ? ಉತ್ತರ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲವೂ ಆಗಿರಬೇಕು. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕ ಸ್ಥಾನದಲ್ಲಿರಬೇಕು ಎಂದು ಹಾಮಾನ ಅಪೇಕ್ಷಿಸಿದ್ದಾರೆ ಫ್ರೆಂಡ್ಸ್. ಸೊ ಗೈಸ್, ನಾಲ್ಕನೊಂದು ಪ್ರಶ್ನೆ ನೋಡೋಣ.
ಕೇಂದ್ರದ ರೈಲ್ವೆ ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ? ಸೊಗೈಸ್ ಉತ್ತರವನ್ನು ನೋಡೋಣ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಹಾಗೂ ಅಂಚೆ ಮತ್ತು ತಂತಿ ಇಲಾಖೆಗಳ ಪ್ರಾದೇಶಿಕ ಭಾಷೆಗಳ ಮೇಲೆ ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಐದೇ ಒಂದು ಪ್ರಶ್ನೆ, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಉತ್ತರ, ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ ಫ್ರೆಂಡ್ಸ್. ಸೊ ಗೈಸ್, ಆರನೇ ಒಂದು ಪ್ರಶ್ನೆನ ನೋಡೋಣ. ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಹಾಮನಾಯಕರ ಅಭಿಪ್ರಾಯವೇನು? ಸೊ ಗೈಸ್, ಉತ್ತರವನ್ನು ನೋಡೋಣ. ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ. ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಭಾಷೆಗಳ ಕಡೆ ಹೋಗುತ್ತಾರೆ. ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷವೆನಿಸುವುದಿಲ್ಲವೆಂದು ಹಮಾನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಗೈಸ್, ಏಳನೇ ಒಂದು ಪ್ರಶ್ನೆನ ನೋಡೋಣ. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ? ಸೊ ಗೈಸ್, ಉತ್ತರವನ್ನು ನೋಡೋಣ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಆಗ ಮಾತ್ರ ಕನ್ನಡದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ. ಕನ್ನಡಿಗರು ನಿಜವಾದ ಕನ್ನಡಿಗರಾಗದ ಹೊರತು ಕನ್ನಡದ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿಯುತ್ತವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಎಂಟನೇ ಒಂದು ಪ್ರಶ್ನೆನ ನೋಡೋಣ. ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ? ಉತ್ತರ, ನಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದುತ್ತಿದ್ದಾರೆ, ನಾವು ಬರೆಯುವ ಚೆಕ್, ಕಾಗದ ಪತ್ರಗಳು, ಓದುವ ಪತ್ರಿಕೆಗಳು ಕನ್ನಡದಲ್ಲಿವೆಯೇ ಎಂಬ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಅವುಗಳ ಉತ್ತರಗಳು ನಮ್ಮನ್ನು ಚುಚ್ಚಿದಿದ್ದಾಗ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡುವ ಯೋಗ್ಯತೆ ಗಳಿಸುತ್ತೇವೆಂದು ಹಾಮನಾಯಕರು ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಗೈಸ್, ಈಗ ರೋಮನ್ ಅಂಕಿ ನಾಲ್ಕು. ನಾಲ್ಕು ಅಂಕಗಳ ಪ್ರಶ್ನೆಗಳು ಅಥವಾ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗಳ ಉತ್ತರಗಳನ್ನು ಈಗ ನಾವು ಕಂಡುಕೊಳ್ಳೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲೇ ಒಂದು ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡತನವಿಲ್ಲದಿರುವ ಬಗ್ಗೆ ಹಾಮನಾಯಕರು ಹೇಗೆ ಟೀಕಿಸಿದ್ದಾರೆ? ಸೊ ಗೈಸ್, ಉತ್ತರವನ್ನು ನೋಡೋಣ. ಡಾಕ್ಟರ್ ಹಾಮನಾಯಕರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ತಮ್ಮ ವಿಚಾರಪೂರ್ಣ ಲೇಖನದಲ್ಲಿ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡ ಬಳಕೆ ಇಲ್ಲದಿರುವ ಬಗ್ಗೆ ಕಟುವಾಗಿ ಟೀಕಿಸಿದ್ದಾರೆ. ಈ ರಾಷ್ಟ್ರದಲ್ಲಿ ಐಕ್ಯತೆ ಇರಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ ಅಗತ್ಯ. ಆದರೆ ಕೇಂದ್ರ ಸರ್ಕಾರವು ಕನ್ನಡದಂತಹ ಪ್ರಾದೇಶಿಕ ಭಾಷೆಗಳ ವಿಚಾರದಲ್ಲಿ ಮಲತಾಯಿ ಧೋರಣೆ ತಳೆದಿದೆ ಎಂದು ಹಾಮನಾಯಕರು ಹೇಳಿದ್ದಾರೆ, ಅಂದರೆ ಅಭಿಪ್ರಾಯಪಟ್ಟಿದ್ದಾರೆ ಫ್ರೆಂಡ್ಸ್. ವಿಮಾನ ನಿಲ್ದಾಣದ ಸೂಚನೆಗಳಲ್ಲಿ ಕನ್ನಡಕ್ಕೆ ಸ್ಥಾನವೇ ಇಲ್ಲ. ಇನ್ನು ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳ ಧೋರಣೆಯು ಭಿನ್ನವಲ್ಲ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ, ಇಂಗ್ಲಿಷ್ಗಳೇ ರಾಜರಿಸಿದ್ದರೆ ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರಲ್ಲೂ ಮೂಡುವುದಿಲ್ಲವೆಂದು ನಾಯಕರು ಹೇಳಿದ್ದಾರೆ. ಜೀವ ವಿಮೆ ಬ್ಯಾಂಕು ಹೀಗೆ ಯಾವ ಕೇಂದ್ರಾಡಳಿತ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತವೆ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳು ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತದೆಂದು ಹಾಮನ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರಾಡಳಿತ ಕಚೇರಿಗಳ ಎಲ್ಲ ಸೂಚನೆಗಳು, ಫಾರಂಗಳು, ಎಲ್ಲ ಬರವಣಿಗೆಗಳು ಕ್ರಮವಾಗಿ ಪ್ರಾದೇಶಿಕ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರುವಂತೆ ತ್ರಿಭಾಷಾ ಸೂತ್ರವು ಸಮರ್ಥವಾಗಿ ಜಾರಿಯಾಗಬೇಕೆಂದು ಅವರ ಸಲಹೆ ನೀಡುತ್ತಾರೆ ಫ್ರೆಂಡ್ಸ್. ಸೊ ಗೈಸ್, ಈಗ ಎರಡನೇ ಪ್ರಶ್ನೆನ ನೋಡೋಣ. ಹೊರನಾಡಿನಿಂದ ಬಂದು ಕನ್ನಡ ನಾಡಿನಲ್ಲಿ ನೆಲೆಸಿರುವವರ ಜವಾಬ್ದಾರಿಗಳನ್ನು ಹಾಮನಾಯಕರು ಹೇಗೆ ವಿವರಿಸಿದ್ದಾರೆ? ಸೊ ಗೈಸ್, ಇದರ ಉತ್ತರವನ್ನು ನೋಡೋಣ. ಹೊರಗಿನಿಂದ ಬಂದು ಒಂದು ರಾಜ್ಯದಲ್ಲಿ ನೆಲೆಸಿರುವ ಅನ್ಯ ಭಾಷಿಕರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯಲೇಬೇಕೆಂದು ಹಾಮನಾಯಕರು ಅವರ ಅಭಿಪ್ರಾಯ. ಇಂತಹ ವಾತಾವರಣವನ್ನು ಸರ್ಕಾರವೇ ರೂಪಿಸಬೇಕೆಂದು ಅವರು ಹೇಳಿದ್ದಾರೆ. ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಬೀಜಗಳಾಗಿ ಉಳಿಯಬೇಕಾಗುತ್ತದೆ. ಆ ರಾಜ್ಯದ ಜನರೊಂದಿಗೆ ಬೆರೆಯುವುದು ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಅನಿವಾರ್ಯವಾಗಿ ಬಳಸಲೇಬೇಕು.
ಅವೆರಡೂ ಪೂರಕವಾದಾಗಲೇ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುವುದೆಂದು ಲೇಖಕರು ಅಭಿಪ್ರಾಯಪಟ್ಟಿರುವರು ಫ್ರೆಂಡ್ಸ್. ಸೊ ಗೈಸ್, ಮೂರೇ ಒಂದು ಪ್ರಶ್ನೆನ ನೋಡೋಣ. ನಮಗೆ ಬೇಕಾಗಿರುವ ಕನ್ನಡ ಮಾಧ್ಯಮ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯ ಸಂಬಂಧ ಯಾವ ಸ್ವರೂಪದ್ದಾಗಿರಬೇಕೆಂದು ಹಾಮಾನಾಯಕರು ಹೇಳಿದ್ದಾರೆ. ಸೊ ಗೈಸ್, ಉತ್ತರವನ್ನು ನೋಡೋಣ. ಹಾಮಾನಾಯಕರು ನಮಗೆ ಬೇಕಾಗಿರುವ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಸಂಬಂಧಗಳ ವಿಚಾರದಲ್ಲಿ ಅತ್ಯಂತ ಸ್ಪಷ್ಟವಾದ ನಿಲುವು ತಳೆದಿದ್ದಾರೆ. ಇಂಗ್ಲಿಷ್ ನಮಗೆ ಹೊರಪ್ರಪಂಚವನ್ನು ತೋರಿಸುವ ಕಿಟಕಿ ಎಂಬುದನ್ನು ಒಪ್ಪಿಕೊಳ್ಳುವ ನಾಯಕರು ಹಾಗೆಂದು ಅದನ್ನೇ ತಲೆಯ ಮೇಲೆ ಹೊತ್ತು ಮೆರಿಸಬೇಕಾಗಿಲ್ಲ ಎಂಬುದನ್ನು ಬಲ್ಲವರಾಗಿದ್ದಾರೆ. ಇಂಗ್ಲಿಷ್ ಮೂಲಕ ಶಿಕ್ಷಣ ಪಡೆಯುವುದು ಪ್ರತಿಷ್ಠೆ ಎಂಬ ಭಾವನೆ ಜನರಲ್ಲಿದೆ. ಇಂಗ್ಲಿಷ್ ನಮಗೆ ಬೇಕು, ಆದರೆ ಎಷ್ಟು ಬೇಕು, ಹೇಗೆ ಎಂಬುದನ್ನು ನಾವು ಯೋಚಿಸುತ್ತಿಲ್ಲ. ಕನ್ನಡದ ಮೂಲಕ ಓದಿದ್ದೆ ನಮ್ಮ ಮೈಗೆ ಹತ್ತುತ್ತದೆ. ಇಂಗ್ಲಿಷನ್ನು ಒಂದು ಭಾಷೆಯಾಗಿ ಕಲಿಸಬೇಕು ಮತ್ತು ಉಳಿದ ವಿಷಯಗಳನ್ನು ಮಾತೃಭಾಷೆಯ ಮೂಲಕವೇ ಕಲಿಸಬೇಕೆಂಬ ನಿಲುವು ನಾಯಕರದು. ಆಧುನಿಕ ವಿಜ್ಞಾನವನ್ನು ಕನ್ನಡದ ಮೂಲಕ ಕಲಿಯುವುದು ಸಾಧ್ಯವಿದೆ ಎಂಬುದಕ್ಕೆ ಡಾಕ್ಟರ್ CNR ರಾವ್ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಕನ್ನಡ ಬಿಟ್ಟು ಜನರಿಗೆ ಇಂಗ್ಲಿಷ್ ವ್ಯಾಮೋಹ ಬೆಳೆಯಲು ಅವರ ಪೊಳ್ಳು ಪ್ರತಿಷ್ಠೆಯೇ ಕಾರಣವೆಂಬುದು ಲೇಖಕರ ಅಭಿಪ್ರಾಯವಾಗಿದೆ ಫ್ರೆಂಡ್ಸ್. ಸೊ ಗೈಸ್, ನಾಲ್ಕನೇ ಒಂದು ಪ್ರಶ್ನೆನ ನೋಡೋಣ. ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೊರಳಲು ಹಾಮಾನಾಯಕರು ಯಾವ ಕಾರಣಗಳನ್ನು ಉದಾಹರಿಸುತ್ತಾರೆ? ಸೊ ಗೈಸ್, ಉತ್ತರವನ್ನು ನೋಡೋಣ. ಪೋಷಕರು ಖಾಸಗಿ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನು ಓದಿಸಲು ಮುಂದಾಗುವಾಗ ಪ್ರವೃತ್ತಿಗೆ ನಮ್ಮ ಸರ್ಕಾರಿ ಶಾಲೆಗಳ ದುಃಖ ಸ್ಥಿತಿಯೇ ಕಾರಣವೆಂದು ಹಾಮಾನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಓದಬೇಕು, ಒಳ್ಳೆಯ ಶಿಕ್ಷಣ ಪಡೆದು ಉಜ್ವಲ ಭವಿಷ್ಯದ ವಾರಸುದಾರರಾಗಬೇಕೆಂಬ ಅಪೇಕ್ಷೆ ಉಳ್ಳವರಾಗಿದ್ದಾರೆ. ಅಂದರೆ ಅವರು ಒಂದು ಅಪೇಕ್ಷವನ್ನು ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ಅವರು ನ್ಯಾಯವಾಗಿಯೇ ಸಾರ್ವಜನಿಕ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ. ಕುಸಿದು ಬೀಳುತ್ತಿರುವ ಕಟ್ಟಡಗಳು, ದೊಡ್ಡಿಯಾದ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರದ ವಾಸನೆಯ ಪರಿಸರ, ಇದು ನಮ್ಮ ಬಹಳಷ್ಟು ಶಾಲೆಗಳ ಪರಿಸ್ಥಿತಿಯಾಗಿರುವುದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಖಾಸಗಿ ಉದ್ಯಮವಾದ ಇಂಗ್ಲಿಷ್ ಭಾಷೆಗಳತ್ತ ಮುಖ ಮಾಡುತ್ತಾರೆ. ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಎಂಬ ನಿಲುವನ್ನು ಡಾಕ್ಟರ್ ಹಾಮಾನಾಯಕರು ತಳೆದಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿಯಂತಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋಗೆ ಮುಕ್ತಾಯವಾಗುತ್ತಿದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಏಕೆಂದರೆ ಅವರಿಗೂ ಕೂಡ ಈ ಒಂದು ವಿಡಿಯೋದ ಮೂಲಕ ಉಪಯೋಗವಾಗಬಹುದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.